ಇವನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ವಿಟಿಯು ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ವಿದ್ಯಾರ್ಥಿಗಳೇ, ಸಾಕಷ್ಟು ವಿಟಿಯು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ದಾರೆ ನಮ್ಮದು ರಿವಲ್ಯೂಷನ್ಗೆ ಯಾವಾಗ ಬಿಡ್ತಾರೆ, ರಿವಲ್ಯೂಷನ್ ಮತ್ತು ಫೋಟೋಕಾಪಿಗೆ ಯಾವಾಗ ಬಿಡ್ತಾರೆ ಅಂತ. ಈಗ ಇವತ್ತು 31 ಆಗಸ್ಟ್ 2021 ಇವತ್ತೊಂದು ಸರ್ಕ್ಯುಲರ್ ಬಂದಿದೆ, ಏನಂದರೆ RV ಮತ್ತು ನಿಮ್ಮದು ಎಕ್ಸಾಮಿನೇಷನ್ ಫಾರ್ಮ್ ಅಂದರೆ ನಿಮ್ಮದು ಫೋಟೋಕಾಪಿಗೆ ಅಪ್ಲೈ ಮಾಡೋಕ್ಕೆ ಯಾರ್ಯಾರಿಗೆ ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಸೆಮ್ BE BTEC ಯಾರ್ಯಾರು ಈಗ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ, ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ BE BTEC ಆಫ್ ಜನವರಿ 2021 ಅಂದರೆ ಈಗ ಯಾರ್ಯಾರು ಎಕ್ಸಾಮ್ ಬರ್ತಿದ್ದೀರಾ ಜನವರಿ ಫೆಬ್ರವರಿ ಅಥವಾ ಜುಲೈ ಆಗಸ್ಟ್ಗೆ ಯಾರ್ಯಾರು ಎಕ್ಸಾಮ್ ಬರ್ತಿದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮ್ ಅವರು ಮತ್ತು 7th ಮತ್ತು 8th ಸೆಮ್ ಅವರು BE BTEC ಅವರು ಯಾರ್ಯಾರಿಗೆ ಜುಲೈ ಆಗಸ್ಟ್ 2021 ಅನೌನ್ಸ್ಮೆಂಟ್ ಆಗಿದೆ, ಮತ್ತು ರಿಸಲ್ಟು ಆಫ್ಟರ್ 25th ಆಗಸ್ಟ್ ಮೇಲೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಅವರು ಕೂಡ RVಗೆ ಅಪ್ಲೈ ಮಾಡ್ಬೋದು. ಫಸ್ಟ್ ಮತ್ತು ಸೆಕೆಂಡ್ ಸೆಮ್ BE BTEC ಮತ್ತು 7th ಮತ್ತು 8th ಸೆಮಿಸ್ಟರ್ BE BTEC ಅವರು ಅಪ್ಲೈ ಮಾಡ್ಬೋದು. ಯಾವಾಗ ಅಂದರೆ ಲಾಸ್ಟ್ ಡೇಟ್ ಬಂದುಬಿಟ್ಟು 1/9/2021 ಆನ್ಲೈನ್ ಅಪ್ಲಿಕೇಶನ್ ಬೇಟ್ ಮಾಡೋಕ್ಕೆ ಡೇಟ್ ಇರುತ್ತೆ, ಲಾಸ್ಟ್ ಡೇಟ್ ಬಂದುಬಿಟ್ಟು 4/9/2021 ನಿಮಗೆ ಲಾಸ್ಟ್ ಡೇಟ್ ಆಗುತ್ತೆ. ನೀವು ನಿಮ್ಮ ಕಾಲೇಜಿಗೆ ಫೀಸ್ನ ಕಟ್ಟಬೇಕಾಗುತ್ತೆ, ನಾನು ಹೇಳಿರೋ ಪ್ರಕಾರನೇ ಕಾಲೇಜವ್ರು ಹೇಗೆ ಹೇಳ್ತಾರೆ ಅದೇ ಥರ ನೀವು ಫೀಸ್ನ ಕಟ್ಟಬೇಕಾಗುತ್ತೆ. ಅಂತ ಬಂದುಬಿಟ್ಟು RVಗೆ ಬಂದುಬಿಟ್ಟು 400 ರೂಪಾಯಿ ಆಗುತ್ತೆ, ಮತ್ತು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 20 ರೂಪಾಯಿ ಆಗುತ್ತೆ, ಟೋಟಲ್ RVಗೆ ಬಂದುಬಿಟ್ಟು 420 ರೂಪಾಯಿ ಆಗುತ್ತೆ. ಅಂತ ಬಂದುಬಿಟ್ಟು ಫೋಟೋ ಕಾಪಿಗಾದರೆ ನೀವು 300% ಆಗುತ್ತೆ, ಪ್ಲಸ್ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 20 ರೂಪಾಯಿ ಆಗುತ್ತೆ, ಟೋಟಲ್ 320 ರೂಪೀಸ್ ಆಗುತ್ತೆ. ನೀವು ಕಾಲೇಜವ್ರು ಯಾವ ಥರ ಹೇಳ್ತಾರೆ ಆ ಥರ ನೀವು ಇಶ್ಯೂ ಮಾಡಬೇಕು. VTU RV ಅಪ್ಲಿಕೇಶನ್ ಬಂದಿದೆ, ಯಾವ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಇದೆ ಅವರು ಹೋಗಿ ಅಪ್ಲೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.